ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ನನ್ಗೆ ಮಗು ಅಂತೆ, ಓಹೋ ನನ್ಗೆ ಮಗು ಅಂತೆ, ಇವರಿ ಆದ್ಮೇಲೆ ಕುಣಿವಂತೆ, ಈಗ ಮಗು ಇದೆ ಕುಣಿ ಬೇಡ. ಜಾಸ್ತಿ ತಿನ್ನಿ, ಬಾರ ಜಾಸ್ತಿ ಎತ್ಬಿಡಿ. ಏ ಸಾಕ್ ಸುಮ್ನೆ ಇರೆ, ಹತ್ತೆತ್ತೊಳ್ಗೆ ಒಂದೆತ್ತೊಳ್ ಬಂದ್ ಬುದ್ಧಿ ಹೇಳದ್ಲಂತೆ. ನಿಮಗೆ ಯಾವ ಮಗು ಬೇಕು? ನನಗೆ ಗಂಡು ಮಗುನೇ ಬೇಕು. ನಿಮಗೆ ಗಂಡು ಮಗುನೇ ಆಗುತ್ತೆ. ಅದೇ ಹೇಳ್ತೀಯಾ? ಗೌಡ್ರು ಗಂಡಲ್ವಾ? ಇಲ್ಲ, ನಿಮ್ಗೆ ಹೆಣ್ಮಗುನೇ ಆಗೋದು. ನೀನೇ ಹೇಳ್ತೀಯಾ? ನೀವ್ ಹೆಣ್ಣಲ್ವಾ? ಮಗು ಒದಿತಾ ಇದೆ. ಇನ್ನು ಮಗುಗ್ 3 ತಿಂಗಳು, ಆಗ್ಲೇ ಒದಿತೆ ಅಂತಿದ್ಯಾ? ಇನ್ನೇನಾರ ಬಿಟ್ರೆ ಮಿಸ್ ಕಾಲ್ ಕೊಡ್ತು ಅನ್ಬಿಡ್ತೀಯಾ? ಹೆಣ್ಣಾದ್ರೆ ಏನ್ ಹೆಸರು ಇಡ್ತೀರಾ, ಗಂಡಾದ್ರೆ ಏನ್ ಹೆಸರು ಇಡ್ತೀರಾ? ಹೇಳ್ತಾ ಇಲ್ವಾ ಅವ್ರಿಗೆ ಆಗದೆ ಗಂಡ್ ಮಗು ಅಂತ? ತಿರ್ಗ ಹೆಣ್ಣಾದ್ರೆ ಏನ್ ಇಡ್ತೀರಂತೆ? ಗಿಣಿರಾಮನ ಹತ್ರ ಹೋಗಿ ನಾವು ಶಾಸ್ತ್ರ ಕೇಳ್ಕೊಂಡ್ ಬಂದಿಲ್ವಾ? ಅವ್ರಿಗಾಗದೆ ಗಂಡ್ ಮಗು, ಅವನಾದ್ರೆ ಒಂದ ದೇವತ ಮನಸ ಇಲ್ಲ ಸಾಹಸ ಸಿಂಹ, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಲೆವೆಲ್ ಬೆಳಿತಾನಂತೆ, ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ತಾನಂತೆ. ಟೋಟಲಿ ಹೇಳ್ಬೇಕಂದ್ರೆ ಬೋರನ್ ತರ ಅಂತೂ ಇರಲ್ವಂತೆ. ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇವನೇನಾರು ಬೆಳೆದು ದೊಡ್ಡವನಾದ್ರೆ ಆ ಸೋಂಬೇರಿ ಬೋರನ್ನ ಒದ್ದು ಓಡಿಸ್ತೀನಿ. ಜನ್ಮ ಕೊಟ್ಟವ್ರೆ ಮಗುನ್ ಬೇಡ ಅಂದ್ರೆ ಮಗು ಎಲ್ಲೋಗುತ್ತೆ ಪಾಪ? ಅದು ಮಗುನ ದನ ಎಲ್ಲಾದ್ರೂ ಹೋಗಿ ಮೇಕಳ್ಳಿ. ನೋಡಿ ನೀವೇನೆ ಹೇಳಿ, ನನ್ನ ಅಂತರಾತ್ಮ ಹೇಳ್ತಾ ಇದೆ, ನಮ್ ಬೋರ ಈ ತರ ವೇಸ್ಟ್ ಬಾಡಿ ಆಗಿರೋದಿಲ್ಲ, ಅವನು ನಾಯಿ ತರ ದುಡ್ದು ಒಂದು ಲೆವೆಲ್ ರೀಚ್ ಆಯ್ತಾನೆ. ಆ ಮಗು ಹುಟ್ಟಿ ಬೆಳೆಯೋದ್ರೊಳಗೆ ಇವನ್ ಯಾವ ರೇಂಜ್ಗೆ ಬೆಳೆದಿರ್ತಾನೆ ಅಂದ್ರೆ ಅವನು ಇವನ್ ರೇಂಜ್ ನ ಮುಟ್ಟಕ್ ಹಾಕಿಲ್ಲ. ನೋಡ್ತಾ ಇರಿ. ನೋಡ್ರಮ್ಮ, ಕೊನೆಗೂ ನಿಮಗೊಂದ್ ಮಗು ಹುಟ್ಟುತ್ತೆ, ಅದರಿಂದ ನಾಳೆ ಇವನ್ ಮನೆ ಬಿಟ್ಟೋಗೋ ಪರಿಸ್ಥಿತಿ ಆಗುತ್ತೆ ಅಂತ ನಾವು ಸೃಷ್ಟಿ ಮಾಡಿದ ನಾಟಕ ವರ್ಕೌಟ್ ಆಯ್ತು. ಅವನಿಗೆ ರೋಷನು ಬಂತು. ಅಯ್ಯೋ ಅವನಿಗೆ ರೋಷ ಬರ್ಬೇಕಲ್ಲ. ಇದೇ ನಿಂಗನ್ಬಿಟ್ರೆ ಅವನ್ ಕಣ್ಣಲ್ಲಿ ನೀರ್ ಹಾಕೊಂಡು ಸೆಂಟಿಮೆಂಟಕ್ಕೆ ಎದ್ದೋಗಿದ್ರೆ ಏನ್ ನೋಡ್ರೆ ಗೊತ್ತಾಗಲ್ವಾ, ರೋಷ ಬಂದೇ ಬರುತ್ತೆ. ಸರಿ, ಅವನು ಕೆಲಸ ಮಾಡೋವರೆಗೂ ಈ ಬಸರಿ ನಾಟಕನ ಹೇಳದ್ ಬೇಡ, ಅವನ್ ಒಳ್ಳೆಯವನಾದ್ಮೇಲೆ ಹೇಳೋಣ. ಓಕೆ. ಸೈರಾ, ಕಷ್ಟಪಟ್ಟಿ ತರ ನೀರ್ ಸೇದೋ ಬದ್ಲು ಕಾಗೆ ಕತೆ ಕೇಳಿದ್ಯಲ್ಲ, ಒಂದೊಂದ್ ಕಲ್ಲೇ ಹಾಕು, ನೀರ್ ಮೇಲ್ ಬರುತ್ತೆ, ತುಂಬಿಕೊಂಡು ಹೋಗ್ಬಿಡು. ನನ್ ಕಷ್ಟನೇ ನನ್ಗಾಗಿದೆ ಇಲ್ಲಿ, ನಿನ್ ಮಾತು ಬೇರೆ ಕೇಳ್ಬೇಕೇನೋ ನಾನು. ಸೈರಾ, ಇನ್ಮ್ಯಾಕ್ ನಾನು ಕಷ್ಟಪಟ್ಟು ದುಡಿಬೇಕು ಅನ್ಕೊಂಡಿದೀನಿ, ನಿನ್ಗೆ ಎಷ್ಟು ಕೊಡ ಬೇಕೋ ಅಷ್ಟು ನಾನು ಸೇದ್ ಕೊಡ್ತೀನಿ. ಒಂದ್ ಕೊಡ ನೀರ್ಗೆ ಎಷ್ಟು ಕೊಡ್ತೀಯ? 50,000. 50 ರೂಪಾಯ? ಮತ್ತೆಷ್ಟು? 50 ಪೈಸೆ. ಸರಿ, ಇತ್ಲಾಗ್ ಬಾ. ಕೊಡ ಆಯ್ತು ಕರಡೆ, ಒಂದ್ ಕೊಡಕ್ 50 ಪೈಸ ಅಂದ್ರೆ 50 ಕೊಡಕ್ ಎಷ್ಟಾಯ್ತೋ? 25 ರೂಪಾಯಿ ಆಯ್ತು ಕಣ. ಸಂಪಾದನೆ ಮಾಡ್ಬಿಟ್ಟಿಯಲ್ಲೋ, ಏನ್ ತರ್ಲಿ ಇದಕ್ಕೆ? ಸೊಂಟ ಉಳುಕ್ಬಿಟ್ಟಿದೆ. ಒಂದ್ ಅಯ್ಯಯ್ಯೋ ಡೆಕ್ಸ್ ತಾಂಬಾರ. ಅಯ್ಯಯ್ಯೋ ಡೆಕ್ಸ್ 30 ರೂಪಾಯಿ, ಇನ್ 5 ರೂಪಾಯಿಗೆ 10 ಕೊಡ ಸೇರ್ಬಿಡು. ಎಲ್ರ ಬೋರಾ? ಹೇಳಿಲ್ವಾ ನೀವ್ ಅನ್ಕಂಡಂಗೆ ಬೆವ್ರು ಸುರ್ಸಿ ದುಡಿಯಕ್ ಹೋಗವನೆ, ಬಂದೇ ಬತ್ತಾನೆ. ಅಗಳಿ ಬಂದೇ ಬಿಟ್ಟ, 100 ವರ್ಷ ಆಯ್ತು ಅವನ್ಗೆ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.